ಏನಿದ್ರು ಸರಿ ಪರಿಹಾರ ಏನಪ್ಪಾ ಇದರಿಂದ ಸಂತಾನ ಭಾಗ್ಯ ಆರೋಗ್ಯ ಭಾಗ್ಯ ದುಡ್ಡು ಕಾಸು ಭಗವಂತನನ್ನು ತೂಗಿ ಬಿಟ್ಟಿದ್ದಲ್ಲಿ ನಮ್ಮ ಕಷ್ಟಗಳನ್ನು ಇದೇ ತರ ಎಲ್ಲ ಪರಿಹಾರ ಆಗ್ಲಿಕ್ಕೋಸ್ಕರ ಈ ಭಗವಂತನನ್ನ ಇಲ್ಲಿ ಈ ಉಯ್ಯಾಲೆ ಮೂಲಕ ನಾವು ಈ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಶನಿ ಸಿಂಗನಾಪುರ ಎಂಬ ಶಿಲೆಯನ್ನ ನಿರ್ಮಿಸಿದಂತ ಡಾಕ್ಟರ್ ಧನಂಜಯ ಗುರುಜಿಯವರು ಬಂದಂತ ಭಕ್ತಗಳಿಗೆ ಕಷ್ಟ ಕರ್ಪಣಗಳು ಏನೇ ಇದ್ರು ಸರಿ ಪರಿಹಾರ ಏನಪ್ಪಾ ಇದರಿಂದ ಸಂತಾನ ಭಾಗ್ಯ ಆರೋಗ್ಯ ಭಾಗ್ಯ ದುಡ್ಡು ಕಾಸು ವ್ಯವಹಾರ ಬಿಸ್ನೆಸ್ ಏನಿದ್ರು ಕೂಡ ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಂಡು ಈ ಶಿಲೆಯ ಮೇಲೆ ಎಣ್ಣೆಯನ್ನು ಹಾಕಿ ಈ ಶಿಲೆಯನ್ನ ಮುಟ್ಟುವುದರಿಂದ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಯಾವುದೇ ದೋಷ ಇರ್ಬೋದು ಏನೇ ದೋಷ ಇರಲಿ ಇರೋದ್ರಿಂದ ಎಲ್ಲವೂ ಪರಿಹಾರ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಮೇನ್ ಈ ಕಪ್ಪು ಶಿಲೆಯನ್ನು ಮುಟ್ಟೋದ್ರಿಗೆ ಭಕ್ತಾದಿಗಳು ಅದೃಷ್ಟವಂತರು ಅಂತ ಹೇಳಕ್ ಇಷ್ಟಪಡ್ತೀವಿ. ಬಂದಂತ ಯಾರೇ ಬಂದಿರಲಿ ಭಕ್ತಾದಿಗಳು ಈ ಶಿಲೆಯ ಮೇಲೆ ಒಂದು ಎಳ್ಳೆಣ್ಣೆ ಹಾಕಿ ಸಂಕಲ್ಪ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಬೇಡ್ಕೋತೀವಿ. ಸ್ವಾಮಿ ಪ್ರತಿ ಶುಕ್ರವಾರ ಅಂದ್ರೆ ಪ್ರತಿ ಶುಕ್ರವಾರ ಇಲ್ಲಿ ಪೂಜೆ ಪ್ರತಿ ಶುಕ್ರವಾರ ಈ ಕ್ಷೇತ್ರದಲ್ಲಿ ನೈಟ್ ಮಲಗೋದ್ರಿಂದ ಯಾವುದೇ ರೋಗ ರುಜಿನಗಳಿದ್ರು ಕೂಡ ಏನೇ ಸಮಸ್ಯೆಗಳು ಆರೋಗ್ಯ ಬಗ್ಗೆ ಆಗಿರ್ಬೋದು ಸಂತಾನ ಬಗ್ಗೆ ಏನಿದ್ರು ಕೂಡ ಭಗವಂತನಲ್ಲಿ ಈ ಭೂಮಿ ಸತ್ಯ ಕ್ಷೇತ್ರ ಸತ್ಯ ಭೂಮಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಈ ಭೂಮಿಯಲ್ಲಿ ಮನಗಿ ಹೋದಲ್ಲಿ ಎಲ್ಲವೂ ಕೂಡ ಪರಿಹಾರ ಇದೆ. 100%, 100% ಈ ಕ್ಷೇತ್ರದಲ್ಲಿ ನಡೆಯುವಂತ ಒಂದೊಂದು ಪೂಜೆ ಕೂಡ ಎಲ್ಲ ಒಳ್ಳೆಯದಕ್ಕೋಸ್ಕರ ಈ ಕ್ಷೇತ್ರ ನಡೀತಾ ಇರುತ್ತೆ. ಪ್ರತಿ ಶನಿವಾರ ಇಲ್ಲಿ ಹೋಮಗಳು ನಡೆಯುತ್ತೆ. ಹೋಮಗಳು ನಡೆಯುತ್ತೆ. ಅಲ್ಲಿ ಹೋಮದ್ದು ಆ ಕಡೆ ಇದೆ, ಯಾಗ ಮಂಟಪ ಯಾಗಶಾಲೆ ಅಂತೇಳಿ. ಅಲ್ಲಿ ಪ್ರತಿಯೊಂದು ಹೋಮಗಳು ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಏನೇನು ಹೋಮಗಳಿದೆ ಪ್ರತಿಯೊಂದು ಹೋಮಗಳಿದೆ ನುರಿತ ಒಂದು ಪಂಡಿತರಿಂದ ನಾವು ಈ ಕ್ಷೇತ್ರದಲ್ಲಿ ಹೋಮಗಳನ್ನು ನಡೆಸ್ತಾ ಇದ್ದೀವಿ. ಬಂದಂತ ಭಕ್ತಾದಿಗಳು ನಿಮ್ಗೆ ಯಾವ್ಯಾವ ಕಷ್ಟಗಳಿದೆ ನೀವೇನು ಹೇಳಂಗಿಲ್ಲ, ಎಲ್ಲ ಗುರುಜಿಯವರು ಹೇಳಿ ನಿಮ್ಮ ಕಷ್ಟದ ಮೇಲೆ ಪರಿಹಾರ ಅಂತ ಹೇಳಕ್ ಇಷ್ಟಪಡ್ತೀವಿ. ಈ ಕ್ಷೇತ್ರದಲ್ಲಿ ಉಯ್ಯಾಲೆ ಹೋಮ ಹವನಗಳನ್ನು ನಡೆದಂತ ಭಕ್ತಾದಿಗಳು ಈ ತರ ಭಗವಂತನನ್ನು ತೂಗಿ ಬಿಟ್ಟಿದ್ದಲ್ಲಿ ನಮ್ಮ ಕಷ್ಟಗಳನ್ನು ಇದೇ ತರ ಎಲ್ಲ ಪರಿಹಾರ ಆಗ್ಲಿಕ್ಕೋಸ್ಕರ ಈ ಭಗವಂತನನ್ನ ಇಲ್ಲಿ ಈ ಉಯ್ಯಾಲೆ ಮೂಲಕ ನಾವು ಇಲ್ಲಿ ತೂಗುವುದ್ರ ಮೂಲಕ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡ್ಕೊಳ್ಳುವಂಥದ್ದು. ಹಾಗೇನೆ ಈ ಕಡೆ ಇರುವಂತ ಎಲ್ಲ ಹೋಮ ಹವನಗಳು ಕುಂಡಗಳಿದೆ ಅಂದ್ರೆ ಎಲ್ಲಾದ್ರಲ್ಲಿ ನಡೆಯುತ್ತೆ ಸ್ವಾಮಿ. ಪ್ರತಿಯೊಂದು ಹೋಮದ ಕುಂಡಲು ನಡೆಯುತ್ತೆ. ಇದು ವಿಶೇಷವಾಗಿರ್ತವೆ ಹೋಮದ ಕುಂಡಗಳು, ದೊಡ್ಡ ದೊಡ್ಡ ಹೋಮದ ಕುಂಡಗಳು ವಿಶೇಷವಾಗಿರ್ತವೆ. ಅದು ಮಾಮೂಲಿ ಎಲ್ಲವೂ ಕೂಡ ಒಬ್ಬೊಬ್ಬರಿಗೂ ಕೂಡ ಒಂದು ಹೋಮ ಹವನಗಳನ್ನ ಅವರ ಫ್ಯಾಮಿಲಿ ಮಾತ್ರ ಕುಂಡ್ರೆ ಹೋಮ ಹವನಗಳನ್ನ ಮಾಡ್ಕೊಳ್ಳಲಾಗುತ್ತೆ. ಅಂದ್ರೆ ಫಸ್ಟ್ ಫೋನ್ ಮಾಡ್ಬಿಟ್ಟು ಇದು ಮಾಡ್ಕೋಬೇಕಾ? ಏನಿಲ್ಲ ಗುರುಗಳೇ, ಬಂದು ಅಂಜನ ಕೇಳಿದ ಮುಖಾಂತರ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಅವ್ರು ಹೇಳದ್ಮೇಲೆ ಹೋಮ ಹವನ ಅಂತ ಏನ್ ಹೇಳ್ತಾರೆ ಅಂದ್ರೆ ಕಪ್ಪಾಕ್ಬಿಟ್ಟು ಅಂಜನ್ ಕೇಳ್ತಾರೆ, ಅಂಜನದಿಂದ ಅವ್ರಿಗೆ ಪರಿಹಾರ ಸಿಗುತ್ತೆ. ಸೊ ಆ ತರ ಎಲ್ಲ ಮಾಡ್ತಾರೆ. ಮೇ ಶನಿವಾರ ಇರೋದು ಭಗವಂತನ ಒಂದು ಅಂಜನ ಸಿದ್ಧಿ ಗುರುಜಿ ಅವರಿಗಿದೆ. ಬಂದು ತಮ್ಮ ಇಂಥದ್ಗೆ ಬಂದಿರ್ತ ಗುರುಗಳು ಕರೀತಾರೆ, ಪಡ್ಕೊಳ್ಳೋಂಥ ಭಕ್ತಾದಿಗಳು ಪಡ್ಕೊಂಡು ತಮ್ಮ ಕಷ್ಟ ಕರ್ಪಣೆಗಳನ್ನ ಏನು ಹೇಳಂಗಿಲ್ಲ ಎಲ್ಲವೂ ಅವರೇ ಪರಿಹಾರ ಮಾಡಿಕೊಡ್ತಾರೆ, ಎಲ್ಲ ಅವರೇ ಇದು ಮಾಡಿಕೊಡ್ತಾರೆ. ಇದರಿಂದ ಭಕ್ತಿ ನಗರಕ್ಕೆ ಬಂದು ಒಂದು ರಾತ್ರಿ ಶುಕ್ರವಾರ ನೈಟ್ ಉಳ್ಕೊಂಡು ಶನಿವಾರ ನಿಮ್ಮ ಕಾರ್ಯಕ್ರಮಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಅಭಿಷೇಕದಿಂದ ಹಿಡಿದು 551 ಅಭಿಷೇಕ ಇರುತ್ತೆ. ಬಂದಂಥ ಭಕ್ತರಿಗೆ ಸದಾವಕಾಶವನ್ನು ಪಡ್ಕೊಂಡು ಮರೆ ನೀರು ಹಾಕಿಸ್ಕೊಂಡು ಸೊ ತುಲಾಭಾರ ಸೇವೆ ಕೂಡ ಇದೆ. ಮಾಡಿಸುವಂಥ ಭಕ್ತರಿಗೆ ಮಾಡಿಸ್ಕೊಂಡು ಪ್ರತಿ ನಿರಂತರ ಅನ್ನದಾಸ ನಡೀತಾ ಇರುತ್ತೆ. ಬೆಳಗ್ಗೆ ಮಧ್ಯಾಹ್ನ 1:30 ಸ್ಟಾರ್ಟ್ ಆಗಿ ಸಂಜೆ 4:00 ನಡೆಯುತ್ತೆ. ಮತ್ತೆ ಸಂಜೆ 7:30 ರಾತ್ರಿ 12:00 ಅನ್ನದಾಸವು ಪ್ರತಿದಿನ ನಡೀತಾ ಇರುತ್ತೆ. ಪ್ರತಿದಿನ ಓಪನಿಂಗ್ ಟೈಮಿಂಗ್ ಸ್ವಾಮಿ? ಇದು ಓಪನಿಂಗು ಬೆಳಿಗ್ಗೆ 8:00 ಹೋಗಿ 7:00